ಕಲಬುರಗಿ ನಗರದಲ್ಲಿ ಕೋಲಿ ಸಮಾಜದ ದುಂಡಪ್ಪ ಸಿದ್ರಾಮಪ್ಪ ಜಮಾದಾರ್ ಅವರನ್ನು ಕಾರಣವಿಲ್ಲದೆ ಅಪಹರಿಸಿ ಠಾಣೆಗೆ ಕರೆದೊಯ್ದು ಅಮಾನುಷವಾಗಿ ಹಲ್ಲೆ ಮಾಡಿ ರಕ್ತ ಹೆಪ್ಪುಗಂಟುವಂತೆ ಥಳಿಸಿದ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಅಮಾನತು ಮಾಡಬೇಕು ಎಂದು ತಾಲೂಕು ಕೋಲಿ ಸಮಾಜದ ಪದಾಧಿಕಾರಿಗಳು ಆಗ್ರಹಿಸಿದ್ದಾರೆ. ಕಲಬುರಗಿ ಚೌಕ್ ಪೊಲೀಸ್ ಠಾಣೆ ಅಧಿಕಾರಿ ಮತ್ತು ಆರು ಜನ ಸಿಬ್ಬಂದಿ ನಡೆಸಿದ ಅಮಾನುಷ ಹಲ್ಲೆ ಘಟನೆಯನ್ನು ಖಂಡಿಸಿ ಪಟ್ಟಣದ ತಾಜಲ್ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ್ದರು. ಪೊಲೀಸ್ ಅಕ್ಟೋಬರ್ 24ರಂದು ರಾತ್ರಿ ದುಂಡಪ್ಪ ಅವರ ತಲೆಗೆ ಬಂದೂಕು ಹಿಡಿದು ಮೊಬೈಲ್ ಕಸಿದು ಅವರನ್ನು ಅಪಹರಿಸಿದ್ದಾರೆ ಎಂದು ತಾಲೂಕು ಕೋಲಿ ಸಮಾಜದ ಅಧ್ಯಕ್ಷ ರಾಮಲಿಂಗ ಬಾನರ್ ಯುವ ಘಟಕದ ಅಧ್ಯಕ್ಷ ಗುಂಡು ಐನಾಪುರ್ ಆರೋಪಿಸಿದ್ದಾರೆ. ಪೊಲೀಸರು ಅಂದು ದುಂಡಪ್ಪ ಅವರಿಂದ ಅವರ ಸಹೋದರ ಲಚ್ಚಪ್ಪ ಜಮಾದಾರ್ ಅವರಿಗೆ ಮೊಬೈಲ್ ಕರೆ ಮಾಡಿಸಿ ಕಲಬುರಗಿಯ ಎಪಿಎಂಸಿ ಹತ್ತಿರ ಪೊಲೀಸ್ ಒಪ್ಪಿಗೆ ಬರಲು ಹೇಳಿದ್ದಾರೆ. ನಾಡ ಪಿಸ್ತೂಲ್ ಹೊಂದಿದ್ದಾರೆ ಎಂದು ಮಾಹಿತಿಯಿಂದ ದುಂಡಪ್ಪ ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದೇವೆ ಎಂದು ಹೇಳಿದರು. ಕಲಬುರಗಿ ಜೇಮ್ಸ್ನಲ್ಲಿ ದುಂಡಪ್ಪ ಅವರನ್ನು ದಾಖಲಿಸಿ ಎಂಎಲ್ಸಿ ಪ್ರಕರಣ ದಾಖಲಿಸಲಾಗಿದೆ. ಬ್ರಹ್ಮಪುರ ಠಾಣೆಯ ಸಿಬ್ಬಂದಿ ಆಸ್ಪತ್ರೆಗೆ ಆಗಮಿಸಿ ದುಂಡಪ್ಪ ಅವರಿಂದ ಹೇಳಿಕೆ ಪಡೆದುಕೊಂಡು ಹೋದರೂ ಸಹ ಪ್ರಕರಣ ದಾಖಲು ಮಾಡಿಲ್ಲ, ಇದು ಪೊಲೀಸ್ ದೌರ್ಜನ್ಯ ಎಂದು ಹೇಳಿದರು. ಕೋಲಿ ಸಮಾಜದ ದುಂಡಪ್ಪ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ ಅಧಿಕಾರಿ ಮತ್ತು ಸಿಬ್ಬಂದಿ ಅಮಾನತಿಗೆ ಚಿತ್ತಾಪುರ ತಾಲೂಕು ಕೋಲಿ ಸಮಾಜದ ಪದಾಧಿಕಾರಿಗಳು ತಹಸೀಲ್ದಾರ್ ಉಮಾಕಾಂತ್ ಹಳ್ಳೇರವರಿಗೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಕೋಲಿ ಸಮಾಜದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಭಾಗಿಯಾಗಿದ್ದರು. ಸಂತೋಷ್ ಕುಮಾರ್, ಎಂ ಕಠಿಮನಿ, ಜೆಕೆ ನ್ಯೂಸ್ ಕನ್ನಡ, ಚಿತ್ತಾಪುರ. ರಾತ್ರಿ ದುಂಡಪ್ಪ ತಂದೆ ಸಿದ್ದರಾಮ್ ಜಮಾದಾರಿ ಅವರು ಸೇಡಂನಿಂದ ಕಲಬುರಗಿಯ ಟೂಲ್ ಗೇಟ್ ಹತ್ತಿರ ಬಂದು ಬರುವಾಗ ಚೌಕ್ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಮತ್ತು ಆರು ಜನ ಪೊಲೀಸ್ ಸಿಬ್ಬಂದಿಗಳು ತನಿಖೆ ಬಂದೂಕು ಹಚ್ಚಿ ಅವರಲ್ಲಿರುವ ಎಲ್ಲಾ ಮೊಬೈಲ್ ಫೋನ್ಗಳನ್ನು ಜಪ್ತಿ ಮಾಡಿಕೊಂಡು ಕಿಡ್ನಾಪ್ ಮಾಡಿದಿರುತ್ತದೆ. ನಂತರ ಮನೆಯವರಿಗೆ ಮದುವೆಗೆ ಹೋದವನು ಬಂದಿಲ್ಲವೆಂದು ಹುಡುಕಾಡಿದಾಗ ಸಿಕ್ಕಿರುವುದಿಲ್ಲ. ನಂತರ 25/10/2021 ದುಂಡಪ್ಪನ ಮೊಬೈಲ್ನಿಂದ ಸಹೋದರನಾದ ಲಚ್ಚಪ್ಪ ಸಿದ್ದರಾಮ್ ಜಮಾದಾರ್ ಅವರಿಗೆ ಕರೆ ಮಾಡಿಸಿ ಚೌಕ್ ಪೊಲೀಸ್ ಓಪಿ ಎಪಿಎಂಸಿ ಯಾರ್ಡ್ಗೆ ಬರಲು ದುಂಡಪ್ಪನಿಗೆ ಹೇಳಿರುತ್ತಾರೆ. ಓಪಿ ಹತ್ತಿರ ಬಂದು ಹೋದ ಲಚ್ಚಪ್ಪ ಜಮಾದಾರ್ ಅವರಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಆರು ಜನ ಪೊಲೀಸರು ಓಪಿಯಲ್ಲಿ ಕುಳಿಸಿ ನಿಮ್ಮ ಸಹೋದರನ ಮೇಲೆ ನಾಡ ಪಿಸ್ತೂಲ್ ನುಡಿದ್ದೇವೆಂದು ಹೇಳಿರುವ ಪ್ರಯುಕ್ತ ಅವರನ್ನು ಹಿಡಿದು ತಂದು ಎಲ್ಲಾ ರೀತಿಯ ತನಿಖೆ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ದುಂಡಪ್ಪ ಅವರನ್ನು 24/10/2021 ರಾತ್ರಿ 8 ಗಂಟೆಯಿಂದ ಬೆಳಗ್ಗೆ ಜಾವ 3 ಗಂಟೆವರೆಗೆ ಚಿತ್ರಹಿಂಸೆ ನೀಡಿ ಅಮಾನುಷವಾಗಿ ದೇಹದ ಎಲ್ಲಾ ಭಾಗಗಳಲ್ಲಿ ರೋಲನ್ನು ಇಟ್ಟು ಅದರ ಎರಡೂ ಭಾಗದ ಕಡೆ ಇಬ್ಬರಂತೆ ಪೊಲೀಸರು ಕುಳಿತುಕೊಂಡು ಭಾರಿ ಗುಪ್ತಗಳನ್ನು ಮಾಡಿರುತ್ತಾರೆ. ನಂತರ ಎರಡು ಕಾಲಿನ ಅಂಗಾಲುಗಳಿಗೆ ರಕ್ತದ ಕಣ್ಣಿ ಬಾವು ಬರುವಂತೆ ಮಾರಣಾಂತಿಕವಾಗಿ ಹೊಡೆದು ನಡೆಯದಂತೆ ಮಾಡಿದ್ದಾರೆ ಮತ್ತು ಗುಂಡಿ ಎರಡು ಭಾಗದಲ್ಲಿ ಕಡೆ ಕಟ್ಟಿಗೆಯಿಂದ ಹೊಡೆದು ಕೂಡದಂತೆ ಮಾಡಿದ್ದಾರೆ. ಸದರಿ ಎರಡು ಭಾಗಗಳಲ್ಲಿ ಭಾರಿ ರೀತಿಯಿಂದ ಬಾವು ಬಂದು ರಕ್ತ ಸೋರುತ್ತದೆ ಮತ್ತು ಹೊಟ್ಟೆಗೆ ಪೊಲೀಸ್ ಲಾಠಿಯಿಂದ ಹೊಡೆದು ಅಲ್ಲಿಯೇ ಸಹ ಬಾವು ಬಂದಿರುತ್ತದೆ ಮತ್ತು ತಲೆಯ ಕೂದಲನ್ನು ಹಿಡಿದು ಗೋಡೆಗೆ ಹೊಡೆದಿರುತ್ತಾರೆ ಮತ್ತು ಹೊಟ್ಟೆಯ ಮೇಲೆ ತೊಡೆಯ ಮೇಲೆ ಮುಷ್ಟಿಯಿಂದ ಹಾಗೂ ಕಾಲಿನಿಂದ ಹೊದ್ದಿರುತ್ತಾರೆ. ಅವಚ್ಯ ಶಬ್ದಗಳಿಂದ ಬೈಯುತ್ತಾ ರಂಡಿ ಮಗನೇ, ಇವು ಎಲ್ಲ ಮಾಡಿನೇ, ನಾನು ಪೊಲೀಸ್ ಇಲಾಖೆಗೆ ಸೇರಿದ್ದು ನಿನ್ನನ್ನು ಜೀವ ಸಹಿತ ಬಿಡೋದಿಲ್ಲವೆಂದು ಬೆದರಿಕೆ ಹಾಕಿರುತ್ತಾರೆ. ಗುಲ್ಬರ್ಗ ಜಿಲ್ಲೆಯ ಚೌಕ್ ಪೊಲೀಸ್ ಸ್ಟೇಷನ್ ಸರ್ಕಲ್ ಇನ್ಸ್ಪೆಕ್ಟರ್ಗಳಾದಂತಹ ಎಸ್ಆರ್ ನಾಯಕ್ ಅವರು ಪೊಲೀಸ್ ಸಮಾಜದ ಯುವಕ ಆಗಿರುವಂತಹ ದುಂಡಪ್ಪ ತಂದೆ ಸಿದ್ದರಾಮಗ ಈ ಒಂದು ಸರ್ಕಲ್ ಇನ್ಸ್ಪೆಕ್ಟರ್ಗೆ ಯಾವುದೋ ಒಂದು ಕರೆ ಮುಖಾಂತರ ಇವರ ಹತ್ರ ಗನ್ ಇದೆ, ಇವರನ್ನ ಅರೆಸ್ಟ್ ಮಾಡ್ರಿ ಅಂತ ಯಾವುದೋ ಕರೆ ಬಂದಿದ್ದಕ್ಕಾಗಿ ಈ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಅರೆಸ್ಟ್ ಜಗತ್ ಸರ್ಕಲ್ ನಲ್ಲಿ ಅರೆಸ್ಟ್ ಮಾಡಿ ಖರ್ಗೆ ಪೆಟ್ರೋಲ್ ಪಂಪ್ ನಲ್ಲಿ ಅರೆಸ್ಟ್ ಮಾಡಿ ಇವರನ್ನ ನೇರವಾಗಿ ಚೌಕ್ ಪೊಲೀಸ್ ಸ್ಟೇಷನ್ ಎಪಿಎಂಸಿಯ ಒಂದು ಪೊಲೀಸ್ ಸ್ಟೇಷನ್ ಹತ್ರ ಒಯ್ದು ಇವರಿಗೆ ಮನಬಂದಂತೆ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಭಾಷಾ ಎಎಸ್ಐ ಅವರು ಮತ್ತು ಇನ್ನೂ 5 ಜನ 6 ಜನ ಪಿಸಿಗಳು ಸೇರಿ ಮನ ಬಂದಂತೆ ಅವರನ್ನ ಹೊಡೆದು ಮರಣಾಂತಿಕ ಹಲ್ಲೆಯನ್ನ ಮಾಡಿದ್ದಕ್ಕಾಗಿ ಚಿತ್ತಾಪುರ ತಾಲೂಕಾ ಕೋಲಿ ಸಮಾಜ ನಾವು ಖಂಡಿಸ್ತೇವೆ. ಇವತ್ತು ಕೋಲಿ ಸಮಾಜದ ಯುವಕ ಆ ಒಂದು ಅವರ ಒಂದು ತಾಲೂಕಿನಲ್ಲಿ ಯಾವುದೇ ಒಂದು ಕೇಸ್ನಲ್ಲಾಗಲಿ ಯಾವುದೇ ಒಂದು ಪೊಲೀಸ್ ಸ್ಟೇಷನ್ ದಾಖಲೆಗಳಲ್ಲಾಗಲಿ ಅವನು ಒಂದು ರೀತಿಯಿಂದ ಒಳ್ಳೆಯ ವ್ಯಕ್ತಿ ಇದ್ದಾನೆ, ಆದರೆ ಅವನ ಮೇಲೆ ಯಾವುದೇ ಒಂದು ಕೇಸ್ಗಳಿಲ್ಲ. ಅಂತ ವ್ಯಕ್ತಿಯನ್ನ ವಿಚಾರಣೆ ಮಾಡೋದು ಯಾವ ರೀತಿಯಾಗಿ ಮಾಡಬೇಕು ಎಂಬುದು ಅವರಿಗೆ ಒಂದು ಮನುಷ್ಯತ್ವ ಇಲ್ಲ. ಅವರು ಸಹ ಯಾವುದೋ ಒಂದು ವೈಯಕ್ತಿಕ ಒಂದು ಇದನ್ನ ತಗೊಂಡಿಸಿ ದುಂಡಪ್ಪ ಅವರನ್ನ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಅದಕ್ಕಾಗಿ ಚಿತ್ತಾಪುರ ತಾಲೂಕಾ ಕೋಲಿ ಸಮಾಜ ಮತ್ತು ಚಿತ್ತಾಪುರ ತಾಲೂಕಾ ಯೂತ್ ಕೋಲಿ ಸಮಾಜ ವತಿಯಿಂದ ನಾವು ಖಂಡಿಸ್ತೇವೆ.